कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूला कर्तव्यं दैवमाह्निकं देशद अदृष्टो कोट्यांतर जन ई सुप्रभातवन्न केळदे दिनवन्न आरंभिसोदिल्ल अष्टर मट्टिगे दैव भक्तर पालिन कर्णामृत ई सुप्रभात नूरारु वर्षगळिंद भक्तर मनस्सन्न दैविकगोळिसुत्तिरुव ई सुप्रभात सृष्टियागिद्दु हेगे गोत्ता अष्टक्कू वेंकटेश्वरन सुप्रभात कौसल्य मग रामन स्तुतियिंद याके शुरुवागुत्ते इदेल्लवन्नू कूड तिळिसिकोड्तीवि ಈ ವಿಡಿಯೋ ಮೂಲಕ ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ ನಾವು ಪ್ರತಿದಿನ ಬೆಳಗ್ಗೆ ಕೇಳುವ ವೆಂಕಟೇಶ್ವರನ ಸುಪ್ರಭಾತ ಆರಂಭವಾಗೋದೇ ಮಹೋನ್ನತ ಚರಿತ್ರೆ ಹೊಂದಿರುವ ಮರ್ಯಾದ ಪುರುಷೋತ್ತಮ ರಾಮನನ್ನು ಉದ್ದೇಶಿಸಿದ ಸಾಲುಗಳಿಂದ ಈ ಸಾಲುಗಳನ್ನು ಈ ಪ್ರಪಂಚದ ಮೇಲೆ ಮೊದಲು ಹೇಳಿದ್ದು ಮಹರ್ಷಿ ವಿಶ್ವಾಮಿತ್ರರು ವಿಶ್ವಾಮಿತ್ರರು ರಾಕ್ಷಸಗಣವಾದ ತಾಟಕ ಮತ್ತು ಪುತ್ರರ ವಧೆಗಾಗಿ ರಾಮ ಲಕ್ಷ್ಮಣರನ್ನು ಕಾಡಿಗೆ ಕರೆದೊಯ್ದಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಆಗ ಮಾರ್ಗ ಮಧ್ಯೆ ರಾತ್ರಿ ವಿಶ್ರಾಂತಿ ಪಡೆದು ಬೆಳಗ್ಗೆಯಾದಾಗ ರಾಮನನ್ನು ನಿದ್ದೆಯಿಂದ ಎಬ್ಬಿಸಲು ವಿಶ್ವಾಮಿತ್ರರು ಹೇಳಿದ ಸಾಲುಗಳಿವು ಹಾಗಾದರೆ ವೆಂಕಟೇಶ್ವರನ ಸುಪ್ರಭಾತಕ್ಕೂ ತ್ರೇತಾಯುಗದ ರಾಮಾಯಣಕ್ಕೂ ಸಂಬಂಧವೇನು ಅನ್ನೋ ಪ್ರಶ್ನೆ ಮೂಡಬಹುದು ಅದಕ್ಕುತ್ತರ ಇಲ್ಲಿದೆ ನೋಡಿ ನಾವು ಕೇಳುವ ಸಂಪೂರ್ಣ ಸುಪ್ರಭಾತಕ್ಕೂ ರಾಮಾಯಣದ ಕಾಲಕ್ಕೂ ನೇರವಾದ ಸಂಬಂಧವೇ ಇಲ್ಲ ಆದರೆ ಅದರ ಆರಂಭದ ಸಾಲುಗಳನ್ನಷ್ಟೇ ವಿಶ್ವಾಮಿತ್ರರು ಹೇಳಿದ್ದು ಅನಂತರದ್ದೆಲ್ಲ 600 ವರ್ಷಗಳ ಹಿಂದೆ ರಚನೆಯಾದದ್ದು ವೆಂಕಟೇಶ್ವರ ಸುಪ್ರಭಾತವನ್ನು ಸಂಪೂರ್ಣವಾಗಿ ರಚಿಸಿದವರು ಪ್ರತಿವಾದಿ ಭಯಂಕರ ಅಂತ ಬಿರುದು ಪಡೆದಿದ್ದ ಒಬ್ಬ ವೈಷ್ಣವ ಆಚಾರ್ಯರು ಈ ವೈಷ್ಣವ ಆಚಾರ್ಯರೇ ನಂಬಿ ಅನಂತಾಚಾರ್ಯ ದಂಪತಿಗಳ ಪುತ್ರ ಹಸ್ತಗಿರಿ ಅನಂತಾಚಾರ್ಯ ಹುಟ್ಟಿದ್ದು 1360 ಶ್ರೀ ವೈಷ್ಣವ ಸಂಪ್ರದಾಯದ ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರ್ ಹಾಗೂ ತಿರುವಿರಿ ಪಿಳ್ಳೆ ಅನ್ನೋ ಮನೆತನದಲ್ಲಿ ಈ ಮನೆತನದವರಾದ ಸ್ವಾಮಿ ಮುದುಂಬೈ ನಂಬಿ ಅನಂತಾಚಾರ್ಯರು ವೈಷ್ಣವ ಗುರುಶ್ರೇಷ್ಠರಲ್ಲಿ ಒಬ್ಬರಾದ ರಾಮಾನುಜಾಚಾರ್ಯರ ಶಿಷ್ಯ ಅವರು ನೇಮಿಸಿದ್ದ 74 ಸಿಂಹಾಧಿಪತಿಗಳಲ್ಲಿ ಒಬ್ಬರಾಗಿದ್ದವರು ಇಂತಹ ಮಹೋನ್ನತ ಮನೆತನದಲ್ಲಿ ಹುಟ್ಟಿದವರು ಹಸ್ತಗಿರಿ ಅನಂತಾಚಾರ್ ಕಂಚಿಯಲ್ಲಿ ವೇದಾಧ್ಯಯನ ಮಾಡ್ತಾ ಇದ್ದ ಹಸ್ತಗಿರಿ ಅನಂತಾಚಾರ್ಯರು ಒಮ್ಮೆ ಶ್ರೀನಿವಾಸನ ದರ್ಶನಕ್ಕಾಗಿ ತಿರುಪತಿಗೆ ತೆರಳುತ್ತಾರೆ ಶ್ರೀನಿವಾಸನ ಭಕ್ತಿಭಾವದಲ್ಲಿ ಪರವಶರಾದ ಹಸ್ತಗಿರಿಗಳು ಅಲ್ಲಿಯೇ ಶ್ರೀವಾರಿಯ ಸೇವಕರಾಗಿದ್ದ ಸ್ವಾಮಿ ಅನಂತಪಿಳ್ಳೈ ಅವರೊಂದಿಗೆ ಉಳಿದುಕೊಂಡು ಸ್ವಾಮಿಯ ಸೇವೆಗೆ ಮುಂದಾಗ್ತಾರೆ ಪ್ರತಿದಿನ ಬೆಳಗ್ಗೆ ಆಕಾಶಗಂಗೆಯಿಂದ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಅಭಿಷೇಕಕ್ಕೆ ಅಗತ್ಯವಿರುವ ನೀರನ್ನು ತರುವ ಜವಾಬ್ದಾರಿ ಹೊತ್ತಿರುತ್ತಾರೆ ಹಸ್ತಗಿರಿ ಅನಂತಾಚಾರ್ಯರು ಹೀಗೆ ಸ್ವಾಮಿಯ ಸೇವೆ ಮಾಡ್ತಾ ಇರುವಾಗ ಒಂದು ದಿನ ಹಸ್ತಗಿರಿಯ ಮುಂದೆ ಅಕಸ್ಮಾತ್ ಆಗಿ ಒಬ್ಬ ವಿಶೇಷ ಭಕ್ತ ಕಣ್ಣ ಮುಂದೆ ಬರ್ತಾರೆ ಶ್ರೀರಂಗಂನಿಂದ ಬಂದ ಭಕ್ತರೊಬ್ಬರು ನೀರನ್ನು ತರುತ್ತಿದ್ದ ಹಸ್ತಗಿರಿಗೆ ಅಚಾನಕ್ಕಾಗಿ ಎದುರಾಗ್ತಾರೆ ಹಸ್ತಗಿರಿಯವರೊಂದಿಗೆ ಮಾತನಾಡ್ತಾ ಶ್ರೀರಂಗಂನಲ್ಲಿರುವ ರಂಗನಾಥನ ಮಹಾಸೇವಕರಾಗಿದ್ದ ಮಹಾಮುನಿಗಳ್ ಅನ್ನೋ ಸ್ವಾಮಿಗಳ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದನ್ನು ಕೇಳ್ತಾ ಕೇಳ್ತಾ ಮೈಮರೆತಿದ್ದ ಹಸ್ತಗಿರಿ ಅನಂತಾಚಾರ್ಯರು ವೆಂಕಟೇಶ್ವರ ಸ್ವಾಮಿಯ ಪೂಜಾ ಕೈಂಕರ್ಯಕ್ಕೆ ನೀರು ತಲುಪಿಸುವುದನ್ನು ಕೂಡ ಮರೆತು ಬಿಡ್ತಾರೆ ತುಂಬಾ ಸಮಯವಾದ ಮೇಲೆ ಖುದ್ದು ದೇವಾಲಯದವರೇ ಅವರನ್ನು ಹುಡುಕಿಕೊಂಡು ಬಂದು ನೀರನ್ನು ಪಡೆದು ಹೋಗ್ತಾರೆ ಆದರೆ ಆ ನೀರಿಗೆ ಸುಗಂಧ ವಸ್ತುಗಳನ್ನು ಸೇರಿಸುವುದನ್ನು ಮರೆತಿರ್ತಾರೆ ಹಸ್ತಗಿರಿ ಆಚಾರ್ಯರು ಇದನ್ನು ಹೇಳುವಷ್ಟರಲ್ಲಿ ಪೂಜೆಯೂ ಮುಕ್ತಾಯವಾಗಿ ಬಿಡುತ್ತೆ ಇದರಿಂದ ಹಸ್ತಗಿರಿಯವರಿಗೆ ಭಾರಿ ಬೇಸರವಾಗುತ್ತೆ ಇದೇನು ಹೀಗಾಯ್ತಲ್ಲ ನಾನು ನನ್ನ ಆರಾಧ್ಯ ದೈವನ ಸೇವೆಯನ್ನೇ ಮರೆತು ಬಿಟ್ಟನಲ್ಲ ಇದೆಂತಹ ಪಾಪ ಮಾಡಿದೆ ಅಂತ ಕೊರಗುತ್ತಾರೆ ಈ ತಪ್ಪಿಗೆ ವಿಪರೀತ ಪಶ್ಚಾತ್ತಾಪಕ್ಕೆ ಬಿದ್ದಿದ್ದ ಹಸ್ತಗಿರಿಯನ್ನು ಆ ಶರೀರವಾಣಿಯೊಂದು ಕೂಗಿ ಕರೆಯುತ್ತೆ ಆ ಕ್ಷಣ ಸ್ವತಃ ವೆಂಕಟೇಶ್ವರನೇ ಮಾತನಾಡೋದಕ್ಕೆ ಪ್ರಾರಂಭಿಸ್ತಾನೆ ನೀರು ಸುಗಂಧಭರಿತವಾಗಿತ್ತೆಂದು ಪಶ್ಚಾತ್ತಾಪ ಪಡಬಾರದೆಂದು ಹಸ್ತಗಿರಿಯವರನ್ನ ಸಮಾಧಾನ ಮಾಡ್ತಾನೆ ಗೋವಿಂದ ಇದೆಲ್ಲ ಏನು ಪವಾಡ ಅಂತ ಚಕಿತಗೊಂಡ ಹಸ್ತಗಿರಿ ಅನಂತಾಚಾರ್ಯರು ಒಂದು ಕ್ಷಣ ಯೋಚನೆ ಮಾಡ್ತಾರೆ ಆಗ ಅವರಿಗೆ ಅರಿವಾಗುತ್ತೆ ಇದೆಲ್ಲ ತಾನು ಯಾವ ಮಹಾನ್ ಗುರುಗಳ ಕಥೆ ಕೇಳ್ತಾ ನಿಂತಿದ್ದೇನೋ ಆ ಮಹಾಮುನಿಗಳ ಮಹಿಮೆಯೆಂದು ಆ ಮುನಿಗಳನ್ನು ಭೇಟಿ ಮಾಡೋದಕ್ಕೆ ಶ್ರೀರಂಗಂಗೆ ತೆರಳುತ್ತಾರೆ ಭೇಟಿ ಮಾಡಿ ಇಬ್ಬರು ವಾಪಸ್ ತಿರುಮಲಕ್ಕೆ ಬರ್ತಾರೆ ಭೇಟಿಯ ವೇಳೆ ವೆಂಕಟೇಶ್ವರ ಸ್ವಾಮಿಯ ವೈಭವ ಜನಸಾಮಾನ್ಯರಿಗೂ ತಿಳಿಯುವಂತೆ ಕೀರ್ತನೆಯನ್ನು ರಚಿಸಿ ಅಂತ ಸ್ವಾಮಿ ಮಹಾಮುನಿಗಳು ಹಸ್ತಗಿರಿ ಆಚಾರ್ಯರಿಗೆ ಸೂಚನೆಯನ್ನು ಕೊಡ್ತಾರೆ ಅದರಂತೆಯೇ ಹಸ್ತಗಿರಿ ಅನಂತಾಚಾರ್ಯರು ವಿಶ್ವಾಮಿತ್ರರು ಹೇಳಿದ್ದ ಸಾಲುಗಳನ್ನು ಮುಂದುವರೆಸ್ತಾರೆ 28 ಶ್ಲೋಕಗಳನ್ನು ಹೆಚ್ಚುವರಿಯಾಗಿ ಸೇರಿಸಿ 29 ಶ್ಲೋಕಗಳ ಸ್ತೋತ್ರವನ್ನು ರಚಿಸ್ತಾರೆ ಆಗ ಸುಪ್ರಭಾತ 11 ಸ್ತೋತ್ರ 16 ಪ್ರಪತ್ತಿ ಹಾಗೂ 14 ಮಂಗಗಳನ್ನು ಉಳ್ಳ ಬೆಳಗಿನ ಸುಪ್ರಭಾತವಾಗುತ್ತೆ ಇದೇ ಶ್ಲೋಕಗಳು ವೆಂಕಟೇಶ್ವರನ ಸುಪ್ರಭಾತವಾಗಿ ಜನಪ್ರಿಯವಾಗುತ್ತೆ ಈ ಸಾಲುಗಳಿಗೆ ಎಂಎಸ್ ಸುಬ್ಬಲಕ್ಷ್ಮಿಯವರ ಧ್ವನಿ ಸೇರಿದ ಮೇಲಂತೂ ಹಾಡನ್ನು ಕೇಳಿದ ಕೂಡಲೇ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನವಾದಂತೆ ಭಾಸವಾಗುತ್ತೆ
ಇದು ವೆಂಕಟೇಶ್ವರ ಸುಪ್ರಭಾತದ ಹಿನ್ನೆಲೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು